ಬಹಮಾಸ್ನ ನಸಾಹುಲ್ನಲ್ಲಿ ನಡೆದ ಪ್ಯಾರಿಸ್ ಒಲಿಂಪಿಕ್ಸ್ಗಾಗಿನ ಅರ್ಹತಾ ಹಂತವಾಗಿರುವ ವಿಶ್ವ ಅಥ್ಲೆಟಿಕ್ಸ್ ರಿಲೇ ಸ್ಪರ್ಧೆಯಲ್ಲಿ ಭಾರತದ ವನಿತೆಯರು 4x400 ಮೀಟರ್ ರಿಲೇ ಸ್ಪರ್ಧೆಯಲ್ಲಿ 2ನೇ ಸ್ಥಾನ ಪಡೆಯುವ ಮೂಲಕ ಪ್ಯಾರಿಸ್ ಒಲಿಂಪಿಕ್ಸ್ಗೆ ಅರ್ಹತೆ ಪಡೆದುಕೊಂಡಿದ್ದಾರೆ. ರೂಪಾಲ್ ಚೌಧರಿ, ಎಂಆರ್ ಪೂವಮ್ಮ, ಜ್ಯೋತಿಕಾ ಶ್ರೀದಂಡಿ ಮತ್ತು ಶುಭಾ ವೆಂಕಟೇಶ್ ಅವರನ್ನೊಳಗೊಂಡ ಭಾರತ ತಂಡ 3:29.35 ಸೆಕೆಂಡುಗಳಲ್ಲಿ 2ನೇ ಸ್ಥಾನದೊಂದಿಗೆ ಗುರಿ ತಲುಪಿ ಪ್ಯಾರಿಸ್ ಒಲಿಂಪಿಕ್ಸ್ಗೆ ಅರ್ಹತೆ ಗಿಟ್ಟಿಸಿಕೊಂಡಿತು. ಜಮೈಕಾ ಓಟಗಾರ್ತಿಯರು ಮೊದಲ ಸ್ಥಾನದ ಗೌರವ ಪಡೆದರು. ಈ ಮಧ್ಯೆ ಭಾರತದ ಪುರುಷರ 4x400 ಮೀಟರ್ ರಿಲೇ ತಂಡ ಸಹ ಪ್ಯಾರಿಸ್ ಒಲಿಂಪಿಕ್ಸ್ಗೆ ಅರ್ಹತೆ ಪಡೆದಿದೆ. ಮೊಹಮ್ಮದ್ ಅನಾಸ್, ಯಾಹಿಯಾ ಮೊಹಮ್ಮದ್ ಅಜ್ಮಲ್, ಅರೋಕಿಯಾ ರಾಜೀವ್ ಮತ್ತು ಅಮೋಸ್ ಜಾಕೋಬ್ ಅವರನ್ನೊಳಗೊಂಡ ಭಾರತ ತಂಡ ಈ ಸಾಧನೆ ಮಾಡಿದೆ. ಅರ್ಹತಾ ಸುತ್ತಿನಲ್ಲಿ ಭಾರತದ ಓಟಗಾರರು 3:03.23 ಸೆಕೆಂಡ್ಗಳಲ್ಲಿ ಗುರಿ ಕ್ರಮಿಸಿ 2ನೇ ಸ್ಥಾನ ಪಡೆಯುವುದರೊಂದಿಗೆ ಒಲಿಂಪಿಕ್ಸ್ಗೆ ಅರ್ಹತೆ ಗಳಿಸಿದ್ದಾರೆ.